ನಮಸ್ಕಾರ, ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಡಯನಾ ಕೂರ್ಗ್. ಸಿಲಿಕಾನ್ ಸಿಟಿಯ ನಡು ರಸ್ತೆಯಲ್ಲೇ ಕ್ಷುಲ್ಲಕ ಕಾರಣಕ್ಕೆ ಎರಡು ಗುಂಪುಗಳ ನಡುವೆ ಬಡಿದಾಟ ಶುರುವಾಗಿದೆ. ಸಿಲಿಕಾನ್ ಸಿಟಿಯ ನಡು ರಸ್ತೆಯಲ್ಲೇ ಹೋಡಿ ಬಡಿ, ಕ್ಷುಲ್ಲಕ ಕಾರಣಕ್ಕೆ ಎರಡು ಗುಂಪುಗಳ ಬಡಿದಾಟ. ಸಿಲಿಕಾನ್ ಸಿಟಿಯ ನಡು ರಸ್ತೆಯಲ್ಲೇ ಹೊಡಿ ಬಡಿ, ಕ್ಷುಲ್ಲಕ ಕಾರಣಕ್ಕೆ ಎರಡು ಗುಂಪುಗಳ ನಡುವೆ ಬಡಿದಾಟ ಶುರುವಾಗಿರುವಂತದ್ದು. ಮಾರಕಾಸ್ತ್ರವನ್ನ ಹಿಡಿದು ಮಾರಾಮಾರಿಯಾಗಿದೆ ಇಬ್ಬರ ನಡುವೆ. ಈ ಒಂದು ವಿಚಾರ ಅಂದ್ರೆ ಈ ಗಲಾಟೆ ಅಂಗಡಿ ಇಡುವಂತಹ ವಿಚಾರಕ್ಕೆ ಶುರುವಾಗಿದೆ. ರಾಘವೇಂದ್ರ ಹಾಗೂ ಚಂದ್ರು ಇವರಿಬ್ಬರ ನಡುವೆ ಗಲಾಟೆ ಶುರುವಾಗಿರುವಂತದ್ದು. ಮಾರ್ಕೆಟ್ನಲ್ಲಿ ಶನಿವಾರ ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಒಟ್ಟಾರೆಯಾಗಿ ಎರಡು ಗುಂಪುಗಳ ಹೊಡೆದಾಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಎಸ್, ನೀವು ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇರಬಹುದು, ಕೇವಲ ಅಂಗಡಿ ಇಡುವ ವಿಚಾರಕ್ಕೆ ಶುರುವಾದ ಸಣ್ಣ ಗಲಾಟೆ ಮಾರಕಾಸ್ತ್ರಗಳನ್ನ ಹಿಡಿದು ದೊಣ್ಣೆಯನ್ನ ಹಿಡಿದು ಬಡಿದಾಟದವರೆಗೂ ಅಲ್ಲಿ ನೆರೆದಿದ್ದಂತಹ ಜನರನ್ನ ಬೆಚ್ಚಿ ಬೀಳಿಸುವಂತಹ ಘಟನೆ ನಡೆದೋಗಿದೆ. ಈ ಒಂದು ಘಟನೆ ಮಡಿವಾಳ ಮಾರ್ಕೆಟ್ನಲ್ಲಿ ನಡೆದಿರುವಂಥದ್ದು. ಕ್ಷುಲ್ಲಕ ಕಾರಣಕ್ಕೆ ಎರಡು ಗುಂಪುಗಳ ನಡುವೆ ಬಡಿದಾಟ ಶುರುವಾಗಿದೆ. ಅಂದ್ರೆ ಅಂಗಡಿ ನಾನಿಡ್ತೀನಿ ಅಥವಾ ನಾನಿಡ್ತೀನಿ ಈ ತರ ಒಂದು ವಿಚಾರಕ್ಕೆ ಶುರುವಾದಂತಹ ಗಲಾಟೆ ರಾಘವೇಂದ್ರ ಹಾಗೂ ಚಂದ್ರು ಇವರಿಬ್ರು ಗುಂಪುನ ಕಟ್ಕೊಂಡು ಬಂದು ಗಲಾಟೆಯನ್ನ ಮಾಡಿರುವಂಥದ್ದು. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ನಡು ರಸ್ತೆಯಲ್ಲೇ ಈ ರೀತಿಯ ಗಲಾಟೆ ಸಂಭವಿಸಿರುವಂಥದ್ದು. ಎಸ್, ನಮ್ಮ ಕಾನೂನಿನ ಸುವ್ಯವಸ್ಥೆ ಎಷ್ಟು ಮಟ್ಟಿಗೆ ಹಾಳಾಗಿದೆ ಅನ್ನೋದು ಈ ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಇರಬಹುದು. ಅಂದ್ರೆ ಇದಕ್ಕೆ ಪಕ್ಕನಾಗೆ ಪೊಲೀಸ್ ಸ್ಟೇಷನ್ ಕೂಡ ಇದ್ರು ಕೂಡ ಈ ಗಲಾಟೆ ಆಗೋದಕ್ಕೆ ಹೇಗೆ ಬಿಟ್ರು ಪೊಲೀಸಿನವರು ಅನ್ನುವಂತಹ ಪ್ರಶ್ನೆ ಕಾಡದೇ ಇರೋದಿಲ್ಲ. ಅಂದ್ರೆ ಕೇವಲ ಒಂದು ಅಂಗಡಿ ಇಡುವಂತಹ ವಿಚಾರಕ್ಕೆ ಇಷ್ಟು ದೊಡ್ಡ ಮಟ್ಟಿಗೆ ಗಲಾಟೆಯನ್ನ ಮಾಡಿಕೊಂಡ್ರು ಕೂಡ ನಮ್ಮ ಕಾನೂನು ಸುವ್ಯವಸ್ಥೆ ಎಷ್ಟು ಮಟ್ಟಿಗೆ ಹದಗೆಟ್ಟಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಜೊತೆಗೆ ನೈಟ್ ಬೀಟ್ ಪೊಲೀಸರು ಕೂಡ ಇರ್ತಾರೆ, ಹಾದಿ ಬೀದಿಗಳಲ್ಲಿ ಓಡಾಡ್ತಾ ಇರ್ತಾರೆ. ಏನಾದರೂ ಗಲಾಟೆ ಆಗ್ತಾ ಇದೆಯಾ, ಯಾವುದಾದ್ರೂ ವಿಚಾರಗಳು ನಡೀತಾ ಇದೆಯಾ ಅನ್ನುವಂತಹ ನಿಟ್ಟಿನಲ್ಲಿ. ಆದರೆ ಇದ್ಯಾವುದು ಕೂಡ ಅವ್ರ ಕಣ್ಣಿಗೆ ಬೀಳೋದಿಲ್ವಾ ಅನ್ನುವಂಥದ್ದು, ಅಥವಾ ಗಮನಕ್ಕೆ ಇನ್ನೂ ಕೂಡ ಬಂದಿಲ್ವಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ.